ಇಂಡಿಯಾ ವರ್ಸಸ್ ಶ್ರೀಲಂಕಾ ಐ ಸರಣಿಗೆ ಟೀಮ್ ಇಂಡಿಯಾ ಪ್ರಾಬಾಲ್ ತಂಡ ಪ್ರಕಟವಾಗಿದೆ ಈ ತಂಡ ಹೇಗಿದೆ ಈ ತಂಡಕ್ಕೆ ಕ್ಯಾಪ್ಟನ್ ಯಾರು ಗೊತ್ತಾ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಕ್ಯಾಪ್ಟನು ಸೂಪರ್ ಆದಂಥ ಆಟಗಾರ ನಿಮಗೆ ಇದೆ ಮುಂದಿನ ವರ್ಷ ಬಿಗ್ ಇವೆಂಟ್ ಬರ್ತಿದೆ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಟೀಮ್ ಇಂಡಿಯಾ ಓಡಿ ಐಲಿ ತಯಾರಿ ಮಾಡ್ಕೊಬೇಕು ಚಾನ್ಸ್ ಕೂಡ ಕೊಡಬೇಕು ಅಂತ ಈ ಒಂದು ಪ್ರಾಬಲ್ ಸ್ಕ್ವಾಡ್ನ ಪ್ರಕಟ ಮಾಡಿದ್ದಾರೆ ಶ್ರೀಲಂಕಾ ವಿರುದ್ಧ ಕ್ಯಾಪ್ಟನ್ ಬೇರೆ ಯಾರೂ ಅಲ್ಲ ಕೆ ಎಲ್ ರಾಹುಲ್ ತಂಡದಲ್ಲಿ ಗಿಲ್ ಎಸ್ ಎಸ್ ಸೂರ್ಯಕುಮಾರ್ ಯಾದವ್ ಶ್ರೇಯಸ್ ಅಯ್ಯರ್ ಹಾರ್ದಿಕ್ ಪಾಂಡ್ಯ ಸಂಜು ಸ್ಯಾಮ್ಸನ್ ರಿಷಬ್ ಪಂತ್ ಅಕ್ಷರ್ ಪಟೇಲ್ ಜಡೇಜಾ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಅಕ್ಷದೀಪ್ ಸಿಂಗ್ ಮುಖೇಶ್ ಕುಮಾರ್ ಹಾಗೂ ಅವಿಷ್ ಖಾನ್ ಇದ್ದಾರೆ ಡೇಂಜರಸ್ ಆಟಗಾರರು ಆಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಯಾರು ಅಂತ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬೂಮ್ರಾ ನಾವು ಆಡೋದಿಲ್ಲ ನಮಗೆ ಒಂದು ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಬೇರೆಯವರು ಬಂದು ಆಡ್ತಾರೆ ಈ ಒಂದು ತಂಡದ ಕ್ಯಾಪ್ಟನ್ನು ಕೆಎಲ್ ರಾಹುಲ್ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ನಿಮಗೆ ಗೊತ್ತು ಗೌತಮ್ ಗಂಭೀರ್ ಎಲ್ ಎಸ್ ಜಿ ಅಲ್ಲಿ ಎರಡು ವರ್ಷ ಕೆ ಎಲ್ ರಾಹುಲು ಕೂಡ ಅಲ್ಲೇ ಇದ್ದರು ಒಳ್ಳೆ ಪರ್ಫಾರ್ಮೆನ್ಸು ಕೊಟ್ಟವ್ರೆ ಲಕ್ನೌ ತಂಡದಲ್ಲಿ ಇಬ್ರು ಕೂಡ ಇದ್ದಾಗ ಗೊತ್ತು ಕೆ ಎಲ್ ರಾಹುಲ್ ಅವರ ಪರ್ಫಾರ್ಮೆನ್ಸ್ ಹೇಗೆ ಅಂತ ಒಳ್ಳೆ ವಿಕೆಟ್ ಕೀಪರು ಒಳ್ಳೆ ಬ್ಯಾಟರು ಅದಕ್ಕೆ ಗೌತಮ್ ಗಂಭೀರ್ ಅವರು ಕೆ ಎಲ್ ರಾಹುಲ್ ಅವರನ್ನು ಕ್ಯಾಪ್ಟನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನೂ ಕೂಡ ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ ಇದು ಬ್ರಾಬಾಲ್ ಸ್ಕ್ವಾಡ್ ಅಷ್ಟೇ ಶ್ರೀಲಂಕಾ ವಿರುದ್ಧ ಓಡಿ ಐ ಸರಣಿ ನಮ್ಮ ಟೀಮ್ ಇಂಡಿಯಾ ಆರಾಮಾಗಿ ಗೆಲ್ಲುತ್ತೆ ಟಿ ಟ್ವೆಂಟಿ ಸರಣಿ ಕೂಡ ಇದೆ ಮೈನ್ ನಮಗೆ ಡಿ ಐ ಯಾಕೆ ಹೇಳಿ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿದೆ ನಾವು ಅದನ್ನು ಕ್ಲೀನಾಗಿ ಆಡಬೇಕು